सद्य के राज्य सरकार घोषित लॉकडाउन मुगियोदु 14ने तारीख के निम्गेल्ला गोत्तु 7ರಿಂದ 14ರ ತನಕ ಎಕ್ಸ್ಟೆಂಡೆಡ್ ಲಾಕ್ಡೌನ್ ಅನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಈಗ ಕೊರೋನಾ ಸಂಖ್ಯೆ ಕಡಿಮೆ ಆಗ್ತಾ ಇರುವ ರೀತಿಯನ್ನ ನೋಡಿದ್ರೆ 14ನೇ ತಾರೀಖಿಗಿಂತ ಮೊದಲೇ ಅನ್ಲಾಕ್ ಮಾಡಿ ಬಿಡ್ತಾರೇನೋ ಅನ್ನುವ ಸನ್ನಿವೇಶ ಸೃಷ್ಟಿಯಾಗಿದೆ. ಸರ್ಕಾರದ ಹಂತದಲ್ಲಿ ಅದರ ಬಗ್ಗೆ ತುಂಬಾ ಸೀರಿಯಸ್ ಡಿಸ್ಕಷನ್ಸ್ ಆಗ್ತಾ ಇದೆ. ಆದರೆ ತಜ್ಞರು ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಏಕಾಏಕಿ ಅನ್ಲಾಕ್ ಮಾಡಬೇಡಿ. ಮೊದಲಿಗೆ ಬಂದಂತ ಮಾಹಿತಿ ಏನು, ಪಾಸಿಟಿವಿಟಿ ರೇಟ್ 5% ಗಿಂತ ಕಡಿಮೆ ಆಗಬೇಕು. 6.7 ಗೆ ಬಂದಿದೆ ಇವತ್ತು, ಇನ್ನೇನು 2-3 ದಿವಸದಲ್ಲಿ 5% ಗೆ ಬರುತ್ತೆ. ಆದರೆ 5% ಗಿಂತ ಕಡಿಮೆ ಆಗಬೇಕು ಅನ್ನೋದು ಒಂದೇ ಅಲ್ವಲ್ಲ ಕಂಡೀಷನ್ನು, ಒಂದು ವಾರ ನಿರಂತರವಾಗಿ ಶೇಕಡ 5ಕ್ಕಿಂತ ಕಡಿಮೆ ಇರಬೇಕು, 7 ದಿವಸ ಕಡಿಮೆ ಇರಬೇಕು ಶೇಕಡ 5ಕ್ಕಿಂತ. ಆವಾಗ ಹಂತ ಹಂತವಾಗಿ ಅನ್ಲಾಕ್ ಮಾಡಬೇಕು ಅನ್ನೋದು ಇರೋ ಗೈಡ್ಲೈನ್ಸು. ಹಾಗಾದರೆ ರಾಜ್ಯ ಸರ್ಕಾರದ ಹಂತದಲ್ಲೂ ಕೂಡ ಅದೇ ವಿಷಯ ಚರ್ಚೆಯಾಗ್ತಾ ಇದೆಯಾ? ಕಂದಾಯ ಸಚಿವ ಆರ್ ಅಶೋಕ್ ಅವರು ಹೇಳಿದ್ದನ್ನು ಕೇಳ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇತ್ತು, 4ರಿಂದ 5 ಹಂತಗಳಲ್ಲಿ ಅನ್ಲಾಕ್ ಮಾಡ್ತೀವಿ ಅನ್ನುವ ಮಾತನ್ನು ಕಂದಾಯ ಸಚಿವರು ಸ್ವತಃ ಹೇಳಿದ್ರು. ಅಂತಾರಾಜ್ಯ ಪ್ರಯಾಣ ಸದ್ಯಕ್ಕೆ ಇರೋದಿಲ್ಲ, ಅಂತರ್ ಜಿಲ್ಲಾ ಓಡಾಟ ಇರಬೇಕೋ ಇಲ್ಲವೋ, ಜಿಲ್ಲೆಯಿಂದ ಜಿಲ್ಲೆಗೆ ಜನರ ಓಡಾಟವನ್ನು ಅನುಮತಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ, ಆ ಎಲ್ಲ ನಿರ್ಧಾರಗಳನ್ನು ಮುಖ್ಯಮಂತ್ರಿಗಳೇ ತೆಗೆದುಕೊಳ್ತಾರೆ ಅಂತ ಕಂದಾಯ ಸಚಿವರು ಹೇಳಿದ್ರು. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೂಡ ಈ ವಿಷಯದ ಬಗ್ಗೆ ಮಾತಾಡಿ ಏಕಾಏಕಿ ಅನ್ಲಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಂತ ಹಂತವಾಗಿ ಮಾಡ್ತೀವಿ ಅಂತ ಹೇಳಿದ. ತಯಾರು ಮಾಡುವಂಥದ್ದು ಮೆಡಿಕಲ್ ಎಕ್ವಿಪ್ಮೆಂಟ್ ತಯಾರು ಮಾಡೋರಿಗೆ ಎಕ್ಸಾಂಪ್ಷನ್ ಇದೆ ಈಗಾಗಲೇ. ಸೊ ಹಂತ ಹಂತವಾಗಿ ಮಾಡುವಂಥದ್ದಕ್ಕೆ ನಿನ್ನೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದಿರಿ, ಅವರು ಕೂಡ ಇದನ್ನೆಲ್ಲ ಯೋಚನೆ ಮಾಡಿ ಇನ್ನು 14ನೇ ತಾರೀಕು ನಮ್ಮದು ಕ್ಲೋಸ್ ಆಗ್ತೈತೆ. ಮೋಸ್ಟ್ಲಿ 12ನೇ ತಾರೀಕು 11 ಅಥವಾ 12ನೇ ತಾರೀಕು ನಾವೆಲ್ಲ ತಜ್ಞರ ಜೊತೆ ಸಭೆ ಮಾಡ್ತೀರಿ, ಅದಾದಮೇಲೆ ಮುಖ್ಯಮಂತ್ರಿಗಳು ನಿರ್ಧಾರವನ್ನು ಪ್ರಕಟವನ್ನು ಮಾಡ್ತಾರೆ. ಇಲ್ಲ, ಆ ಥರದ್ದು ಯಾವುದೇ ರೀತಿ ಸದ್ಯಕ್ಕೆ ಯೋಚನೆ ಇಲ್ಲ. ನಾನು ಹಂತ ಹಂತವಾಗಿ ಹೇಳಿದ್ದೀನಿ, ಯಾವುದನ್ನು ಕೂಡ ಸಡನ್ ಆಗಿ ಮೈ ಮೇಲೆ ಹಾಕೊಳ್ಳೋ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ, ಜನನೂ ಇಲ್ಲ. ಇಲ್ಲೇ ನಿನ್ನೆ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಓಡಾಟ ಜಾಸ್ತಿ ಆಗಿರೋದನ್ನು ಗಮನ ಹರಿಸಿದಿರಿ. ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆ ಜೊತೆ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ ಇದನ್ನು ಕಂಟ್ರೋಲ್ ಮಾಡುವಂಥ ದೃಷ್ಟಿಯಿಂದ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಲಾಕ್ಡೌನ್ ಅಂತೂ 14ನೇ ತಾರೀಕು ಎಲ್ಲಕ್ಕೂ ಮಾನ್ಯ ಕಂದಾಯ ಸಚಿವರು ಹೇಳಿರೋ ಹಾಗೆ ಅದು ಸ್ಟ್ಯಾಗರ್ಡ್ ಆಗಿ ಇರಬೇಕು. ಲಾಕ್ಡೌನ್ ಆದಮೇಲೆ ಸಡನ್ ಆಗಿ ನಾವು ಸಂಪೂರ್ಣ ಅನ್ಲಾಕ್ ಮಾಡಿಬಿಟ್ರೆ ಮತ್ತೆ ಅದು ಹೆಚ್ಚು ಸೋಂಕಿತರು ಆಗ್ತಾರೆ, ಹಾಗಾಗಿ ಸೋಂಕು ಹೆಚ್ಚಾಗ್ತದೆ. ಹಾಗಾಗಿ ಯಾವುದೆಲ್ಲ ಚಟುವಟಿಕೆಗಳಿಂದ ಹೆಚ್ಚು ಸೋಂಕಿತರು ಆಗ್ತಾಯಿದ್ರು ಅಂತಹ ಒಂದು ಚಟುವಟಿಕೆಗಳನ್ನು ಇನ್ನೂ ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕಾಗ್ತದೆ, ನಿಷೇಧ ಮಾಡಬೇಕಾಗ್ತದೆ. ಹಾಗಾಗಿ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಕೊಡ್ತಾರೆ. ಈಗ ತಾಂತ್ರಿಕ ಸಲಹಾ ಸಮಿತಿಯ ವರದಿ ಏನು ಕೊಡ್ತಾರೆ ಅದನ್ನಿಟ್ಕೊಂಡು ನಾವು ಎಲ್ಲ ಹಿರಿಯ ಸಚಿವರುಗಳು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಅನ್ಲಾಕ್ನ ಸ್ವರೂಪ ಯಾವ ರೀತಿ ಇರಬೇಕು ಅಂತೇಳಿ ತೀರ್ಮಾನವನ್ನು ಮಾಡ್ತೀವಿ. 5% ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.